ಅರ್ಥದಲ್ಲಿ ಪ್ರೀತಮ್ ಗೌಡ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಇದು ಕೂಡ ಗಮನ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಇವತ್ತು ಯಾರನ್ನು ಏನು ಭೇಟಿ ಮಾಡುವಂತ ಅಗತ್ಯ ಏನು ಕಂಡು ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಅವರು. ಸೊ ಮೈತ್ರಿಯಲ್ಲಿ ತೀರಾ ಇದರಲ್ಲಿ ಇದೆಯಾ? ನಿನ್ನೆ ಪ್ರೀತಮ್ ಗೌಡರ ಹೇಳಿಕೆಯನ್ನ ನಾನು ಗಮನಿಸ್ತೇವೆ, ಅವ್ರು ಕೊಟ್ಟಿದ್ದನ್ನ. ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪರವಾಗಿ NDA ಗೆಲ್ಲೋದಕ್ಕೆ ನಾನು ಕೆಲಸ ಮಾಡ್ತೀನಿ, ನನಗೂ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೂ ಯಾವುದೇ ಜಮೀನು ವಿವಾದ ಇಲ್ಲ ಅನ್ನೋದನ್ನು ಹೇಳಿದ್ರು. NDA ಅಂದರೆ ಪಾರ್ಟ್ ಆಫ್ ಜನತಾದಳ್, 28 ಲೋಕಸಭಾ ಕ್ಷೇತ್ರ ಅಂದರೆ ಹಾಸನವೂ ಸೇರಿದಂತೆ. ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ರಿಸಲ್ಟ್ ಬಂದ್ಮೇಲೆ ಗೊತ್ತಾಗತ್ತೆ BJP ಮತಗಳು ಎಷ್ಟು ಮಟ್ಟಿಗೆ ಜನತಾದಳಕ್ಕೆ ಬಲ ಕೊಟ್ಟಿದ್ದಾವೆ ಅನ್ನೋದು ಫಲಿತಾಂಶದ ನಂತರ ಗೊತ್ತಾಗತ್ತೆ. ನಾನು 12ನೇ ತಾರೀಕು ಹಾಸನ ಜಿಲ್ಲೆ ಪ್ರವಾಸದಲ್ಲಿದ್ದೇನೆ. ಪ್ರತಾಪ್ ಸಿಂಹ ಅವರು ಅಲ್ಲಿಗೆ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅತಿ ಹೆಚ್ಚಿನ ಮತಗಳು ಕಾಂಗ್ರೆಸ್ಗೆ ಹೋಗದಂತೆ ಜನತಾದಳಕ್ಕೆ ಮತಗಳಾಗಿ ಪರಿವರ್ತನೆ ಆಗುವಂತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕೋರು ಅವ್ರು ಯಾರು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಮಾಡ್ತಾ ಇದೀವಿ. ನೋ ಕಾಮೆಂಟ್ಸ್. ಆಗಾಗ ಅವರು ನನಗೆ ಪ್ರಸ್ತಾಪ ಹೆಸರನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಅವರು ನಮ್ಮ ಪಕ್ಷವನ್ನ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಬಲಗೊಳಿಸಿದ್ರೊಳಗೆ ಅನಂತಕುಮಾರ್ ಅವರು, ಈಶ್ವರಪ್ಪನವರು, ಇವರದೆಲ್ಲರದ್ದು ದೊಡ್ಡ ಪಾತ್ರ ಇದೆ. ಹಾಗಾಗಿ ನಾನು ಅವ್ರಿಗೆ ವಿನಂತಿ ಮಾಡೋದಿಷ್ಟೇನೆ, ನೀವು ಪಕ್ಷದ ಒಬ್ಬರು ಹಿರಿಯ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿಯ ಹಿತಾಸಕ್ತಿ ಮತ್ತು ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಸಹಕಾರ ಕೊಡಬೇಕು ಅಂತ ಅಷ್ಟೇ ವಿನಂತಿ ಮಾಡ್ತೇನೆ. ಒಂದು, ನನಗೆ ಯಾವುದೇ ಅಸಮಾಧಾನ ಇಲ್ಲ. ಎರಡನೇದು, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಹಾಗೇನಿಲ್ಲ, ಹಾಗೇನಿಲ್ಲ. ಎಲ್ಲಿ ಎಲ್ಲಿ ಪಕ್ಷ ನನಗೆ ಏನ್ ಕೆಲಸ ಮಾಡಬೇಕು ಅಂತ ಹೇಳಿದೆ ಅದನ್ನ ನಾನು ಮಾಡ್ತಾ ಇದ್ದೀನಿ. ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದೆ, ಅವ್ರಿಗೆ ವಿನಂತಿ ಮಾಡಿದೆ. ನಿಮ್ಮ 4-4.5 ದಶಕಗಳ ಪಕ್ಷದ ಸಂಬಂಧ ಅದು ಆ ಸಂಬಂಧಕ್ಕೆ ಧಕ್ಕೆ ಆಗಬಾರ್ದು, ಹಾಗಾಗಿ ಪಕ್ಷದ ಹಿತಾಸಕ್ತಿಯನ್ನು ಮೀರಿದ ಯಾವುದೇ ನಿರ್ಣಯ ತೆಗೆದುಕೊಳ್ಬಾರ್ದು ಅಂತ ವಿನಂತಿ ಮಾಡಿದ್ದೇನೆ.